ಎಸ್ ಇನ್ನು ವೈಎಸ್ವಿ ದತ್ತ ಬಗ್ಗೆ ಮಾತಾಡ್ತಿದ್ವಾಗ್ಲೇ. ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಗೆ ಹೋಗಿದ್ರು, ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗಲಿಲ್ಲ, ಈಗ ಮತ್ತೆ ಜೆ ಡಿ ಎಸ್ ಸೇರ್ಪಡೆ ಆಗಿದ್ದಾರೆ. ಇದನ್ನ ಸೇರ್ಪಡೆ ಅಂತ ಕರಿಬೇಡಿ ನೀವು, ವಾಪಸ್ ಮನೆಗೆ ಬಂದಿದ್ದಾರೆ ಅಂತ ರೇವಣ್ಣ ಅವರು ಹೇಳಿದ್ದಾರೆ. ಸೊ ಈಗ ಕಡೂರಿಂದ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಮತ್ತೆ ವೈಎಸ್ವಿ ದತ್ತ ಅವರೇ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಎಚ್ ಡಿ ರೇವಣ್ಣ ಅವರು ಕೊಟ್ಟರು. ಅವರು ಸಂಜೆ ಮನೆಗೆ ಹೋದರು ರೇವಣ್ಣ ಅವರು, ಕಡೂರಿನ ಜೆ ಡಿ ಎಸ್ ಅವ್ರ ಜೆ ಡಿ ಎಸ್ ದತ್ತ ಅವ್ರ ಮನೆಗೆ ಹೋಗಿ ಅವ್ರು ಮೀಟ್ ಆಗಿ ನಿಮಗೆ ನಾಮಿನೇಷನ್ ಹಾಕಿರಂತ ನಿಮಗೆ ಟಿಕೆಟ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಈ ನಡುವೆ ಈ ಬಗ್ಗೆ ದೇವೇಗೌಡರು ಕೂಡ ಹೇಳಿದ್ದಾರೆ, ಅವರ ಮಾತಿಗೆ ಎಲ್ಲರೂ ಕೂಡ ಬೆಲೆ ಕೊಡಬೇಕು ಅಂತ ರೇವಣ್ಣ ಅವರು ಹೇಳಿದ್ರು. ಪಕ್ಷೇತರವಾಗಿ ಸ್ಪರ್ಧಿಸುವುದು ಬೇಡ ಅಂತ ದೇವೇಗೌಡರು ನನಗೆ ಹೇಳಿದ್ದಾರೆ, ಹಾಗಾಗಿ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ಜೆ ಡಿ ಎಸ್ಗೆ ಹೋಗ್ತಾ ಇದ್ದೀನಿ ವಾಪಸ್ ಅಂತ ದತ್ತ ಕೂಡ ಈ ವೇಳೆ ಮಾತನಾಡಿದ್ರು. ಅವತ್ತು ಯಾಕೆ ಬೆಲೆ ಕೊಡ್ಲಿಲ್ವಂತೆ ದತ್ತ ಸಾಹೇಬ್ರು? ಅವಾಗ ರೇವಣ್ಣ ಪ್ರಜ್ವಲ್ ರೇವಣ್ಣ ಪರಿಪರಿಯಾಗಿ ಕೇಳ್ಕೊಂಡ್ರು ದತ್ತಣ್ಣ ಹೋಗ್ಬೇಡ ಅಂತ. ನಾನ್ ಜೆ ಡಿ ಎಸ್ ಬಿಡ್ತಾ ಇದೀನಿ ಕಾಂಗ್ರೆಸ್ ಸೇರ್ತೀನಿ ಅಂತ ದತ್ತ ಅವ್ರು ಹೇಳಿದಾಗ ಪ್ರಜ್ವಲ್ ಟೈಮ್ ಕೊಟ್ರು ದತ್ತಣ್ಣ ಹೋಗೋದಿಲ್ಲ, ಅವ್ರಿಗಿನ್ನು ಅವಕಾಶ ಇದೆ ಅಂತ ಒದ್ಬಿಟ್ಟು ಹೋದ್ರು. ಅವತ್ತು ಅವಕಾಶ ಇವತ್ತು ಅಖಿಲ್ ಬೆಳಗ್ಗೆ ಇವ್ರು ಪ್ರಜ್ವಲ್ ರೇವಣ್ಣ ಫಸ್ಟ್ ಇವ್ರ ಮನೆಗೆ ಹೋದ್ರು ದತ್ತ ಮನೆಗೆ. ಫಸ್ಟ್ ಪ್ರಜ್ವಲ್ ರೇವಣ್ಣ ಹೋಗಿ ಮಾತನಾಡಿ ಅದಾದ್ಮೇಲೆ ರೇವಣ್ಣ ಅವ್ರನ್ನ ಕರ್ಸ್ಕೊಂಡ್ರು. ರೇವಣ್ಣ ಅವ್ರು ಬಂದು ಮಾತಾಡಿ ನೀವೇ ಅಭ್ಯರ್ಥಿ, ನೀವು ವಾಪಸ್ ಬಂದಿದ್ದೀರಾ ಅಂತ ಹೇಳಿ ಎಲ್ಲ ಕೂತು ಮಾತಾಡಿ ಓಕೆ ಮಾಡಿದ್ರು. ಇಷ್ಟೆಲ್ಲ ಆಯ್ತು, ಕುಮಾರಸ್ವಾಮಿಗೆ ಈ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು. ಎಲ್ಲ ಕ್ಷಮೆ, ದತ್ತ ಅವ್ರಿಗೆ ಮತ್ತೊಂದು ಪುನರ್ಜನ್ಮ ಕೊಡ್ತಾ ಇರೋದು ಜೆ ಡಿ ಎಸ್. ಆ ಜೆ ಡಿ ಎಸ್ ಬಗ್ಗೆ ಎಷ್ಟೆಲ್ಲ ಮಾತಾಡ, ಈ ಜೆ ಡಿ ಎಸ್ ಇದ್ರೆ ಗೆಲ್ಲಕ್ಕಾಗಲ್ಲ. ಕಾಂಗ್ರೆಸ್ ಸೇರ್ತೇನೆ, ಶಾಸಕನಾಗ್ತೇನೆ, ಮಂತ್ರಿ ಆಗ್ತೇನೆ, ಸಿದ್ದರಾಮಯ್ಯ ಮಾತು ಕೊಟ್ಟವ್ರೆ, ಟಿಕೆಟೇ ಕೊಡ್ಲಿಲ್ಲ. ಟಿಕೆಟೇ ಕೊಡ್ಲಿಲ್ಲ. ಮತ್ತೆ ದೇವೇಗೌಡರು ಹೇಳಿದಾರೆ ಇಂಡಿಪೆಂಡೆಂಟ್ ಆಗಿ ನಿಲ್ಬೇಡಿ ಅಂತ, ಮಾತಿ ಮೀರಕ್ ಆಗಲ್ಲ. ಅವತ್ ಯಾಕೆ ಮೀರೋದ್ರಿ ದೇವೇಗೌಡರು? ಕ್ಷಮಾಪಣೆಕ್ಕೊಂದು ದಿನಕ್ಕೊಂದು ಬಣ್ಣ, ಅವಕಾಶವಾದಿ ರಾಜಕಾರಣ ಲಿಸ್ಟಿಗೆ ಸೇರ್ಕೊಬಿಟ್ರು ದತ್ತ ಅವ್ರ ಪಾಪ. ಆರೋಪ ಇರ್ಲಿಲ್ಲ ಅವ್ರ ಮೇಲೆ, ಅವಕಾಶವಾದಿ ರಾಜಕಾರಣಿ ಅಂತ ದತ್ತ ಅವ್ರ ಮೇಲೆ ಆರೋಪ ಇರ್ಲಿಲ್ಲ. ಅದಾಗೋಯ್ತು. ಆ ಅವಕಾಶವಾದಿ ರಾಜಕಾರಣಿ ಅಂತ ಅನ್ಸ್ಕೋಬಾರ್ದಾಗಿತ್ತು ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಹೋಗ್ಬೇಕಾಗಿತ್ತು. ಕುಮಾರಸ್ವಾಮಿ ಅವ್ರು ನಂಗೆ ಗೊತ್ತಿಲ್ಲ. ಅವರು ಹೇಳಿದ್ರು ಇಂಟರ್ನ್ಯಾಷನಲ್ ಪಾರ್ಟಿ ಸೇರ್ತಾರಂತೆ ಹೋದ್ರು ಕೊಟ್ರ ನಮ್ದು ಲೋಕಲ್ ಪಾರ್ಟಿ ಅಷ್ಟೇ. ಏನಾಗತ್ತೆ ಹೋಗುವಾಗ ಕೇಳೋದು, ಹೇಳಿ ಹೋಗು ಕಾರಣ, ಒಳ್ಳೆ ಕಾರಣ ಹೇಳ್ಬೇಕು. ಒಳಗಡೆ 1,000 ಆಗಿರ್ಲಿ, ಇಲ್ಲ ನನಗೆ ಬಿಡೋಕೆ ಇಷ್ಟ ಇಲ್ಲ, ಆದರೂ ಈ ಕಾರಣಕ್ಕೆ ಹೋಗುತ್ತಿದ್ದೇನೆ, ಕ್ಷಮಿಸಿ ಎಂದಿದ್ರೆ ಇವೆಲ್ಲ ಆಗಲ್ಲ. ಹೋಗುವಾಗ ನಾ ಇಲ್ಲಿದ್ದರೆ ಗೆಲ್ಲಲ್ಲ, ಅಲ್ಲೋದ್ರೆ ಗೆದ್ದು ಮಂತ್ರಿ ಆಗ್ತೀನಿ ಅಂತ ಅನ್ಕೊಂಡೋದ್ರೆ ಇವೇ ಆಗೋದು. ನೆಕ್ಸ್ಟ್